ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀ ಮುರಳಿ. ನಮ್ಮ ಇಶಾ ಫೌಂಡೇಶನ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರಬೇಕು. ಸದ್ಗುರುಗಳು ಯಾರು ಕೇಳಿಲ್ಲ, ಎಲ್ಲರೂ ಕೇಳಿದ್ರು. ರೀಸೆಂಟಾಗಿ ಸೇವ್ ವಾಟರ್ ಅಂತ ಒಂದು ದೊಡ್ಡ ಕ್ಯಾಂಪೇನಿಂಗ್ ಮಾಡಿದ್ರು. ಬಹಳ ಪಾಸಿಟಿವ್ ಆಗಿ ಒಳ್ಳೆ ರಿಸಲ್ಟ್ ಸಿಕ್ತು. ಬಟ್ ಅದ್ರ ಪಾಸಿಟಿವ್ ಆಗಿ ರಿಸಲ್ಟ್ ಸಿಕ್ಕಿದ್ದಕ್ಕೆ ಅದಕ್ಕೆ ಕಾರಣಕರ್ತರು ನೀವುಗಳು, ಅಭಿಮಾನಿಗಳು, ಪ್ರತಿಯೊಬ್ಬ ಸೊಸೈಟಿಲಿ ಯಾರ್ಯಾರು ಜವಾಬ್ದಾರಿ ಎತ್ಕೊಂಡು ಆ ಜವಾಬ್ದಾರಿನ ತಗೊಂಡು ಇದು ನಮ್ಮ ದೇಶ, ನಮ್ಮ ಭೂಮಿತಾಯಿ, ನಮ್ಮ ಭೂಮಿತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಯಾರ್ಯಾರಿಗೆ ಕಾಳಜಿ ಇತ್ತೋ ಅವರು ಆ ಒಂದು ಕ್ಯಾಂಪೇನಿಂಗ್ನ ತುಂಬ ಪಾಸಿಟಿವ್ ಆಗಿ ಸಕ್ಸಸ್ಫುಲ್ ಮಾಡಿದಂಥ ವ್ಯಕ್ತಿಗಳು. ಅದೇ ಸದ್ಗುರುಗಳು ಹಾಗೂ ಅವರ ತಂಡದವರು ಮಣ್ಣು ಉಳಿಸಿ ಅನ್ನೋ ಒಂದು ಹೊಸ ಅಭಿಯಾನನ ಶುರು ಮಾಡಿದ್ದಾರೆ. ಯಾಕೆ ಈ ಅಭಿಯಾನನ ಶುರು ಮಾಡಿದ್ದಾರೆ ಅಂದರೆ, ಇನ್ನೊಂದು 60 ವರ್ಷದಲ್ಲಿ ಯಾರಿಗೂ ನ್ಯಾಚುರಲ್ ಆಗಿ ತಿನ್ನುವಂಥ ಅವಕಾಶಗಳು ಸಿಗಲ್ಲ. ಮಣ್ಣಲ್ಲಿ ಕಲ್ಟಿವೇಟೇ ಮಾಡೋಕ್ಕಾಗಲ್ಲ, ವ್ಯವಸಾಯನೇ ಮಾಡೋಕ್ಕಾಗಲ್ಲ. ಬದುಕಿದ್ದು ಆಲ್ಮೋಸ್ಟ್ ಒಂಥರ ವೇಸ್ಟ್ ಆಗಿರುತ್ತೆ ಲೈಫ್. ಇದನ್ನ ನಾವು ಆದಷ್ಟು ಬೇಗ ಇವತ್ತು ತಿದ್ಕೊಳ್ಳಿಲ್ಲ ಅಂದರೆ ಬಹಳ ಕಷ್ಟವಾಗುತ್ತೆ ಮುಂದಿನ ಪೀಳಿಗೆಗೆ. ನಾವು ಮಾತ್ರ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಮುಂದಕ್ಕೆ ಬರೋ ಪೀಳಿಗೆ ಕಷ್ಟಪಡಬೇಕು, ಅವರು ಸಂಕಟದಿಂದ ಇರಬೇಕು ಅಂತ ಆಲೋಚನೆಗಳಿದ್ರೆ ಮಾತ್ರ ನಾವು ಕೆಲವು ವಿಚಾರಗಳನ್ನ ಬಹಳ ಸುಲಭವಾಗಿ ತಗೊಳ್ತಿದ್ದೀವಿ ಅಂತ ತುಂಬ ಈಸಿಯಾಗಿ ಅರ್ಥ ಆಗ್ತದೆ ಎಲ್ರಿಗೂ. ಇವತ್ತು ನಾನು ಎಲ್ರಿಗೂ ಹೇಳ್ತಿರೋದೇನು ಅಂದರೆ, ದಯವಿಟ್ಟು ಈ ಒಂದು ಮಣ್ಣು ಉಳಿಸಿ ಅನ್ನೋ ಒಂದು ವಿಚಾರದಲ್ಲಿ ದಯವಿಟ್ಟು ಎಲ್ಲರೂ ನಿಮ್ಮ ಗಮನಗಳನ್ನ ಹರಿಸಿ. ಈ ಒಂದು ನೆಕ್ಸ್ಟು 15-20 ವರ್ಷ ಮಾಡೋ ವ್ಯವಸಾಯನ ಅಚ್ಚುಕಟ್ಟಾಗಿ ಮಾಡಲಿಲ್ಲ ಅಂದರೆ, ಇನ್ನು ಕೆಲವೇ ಕೆಲವು ವರ್ಷಗಳಲ್ಲಿ ಅಂದರೆ 60 ವರ್ಷಗಳಲ್ಲಿ ನಾವು ಎಲ್ಲಾದನ್ನು ಕಳ್ಕೊತೀವಿ ಈ ಭೂಮಿತಾಯಿಂದ. ಈ ಭೂಮಿತಾಯಿಗೆ ಹಲವಾರು ವಿಚಾರಗಳು ಏನೇ ಆಗಿರಲಿ ಭೂಮಿತಾಯಿ ಒಳಗೆ ಬಂದಿದ್ರೆ ಹಲವಾರು ಕೋಟ್ಯಾಂತರ ವರ್ಷಗಳಿಂದ ದೇವರ ಅನುಗ್ರಹ ಮಾಡಿಕೊಟ್ಟಿದ್ದು. ಅದನ್ನ ನಿಧಾನಕ್ಕೆ 1 by 1 ಡೇ ಬೈ ಡೇ ನಾವೇನು ಮಾಡ್ತಿದ್ವಿ, ಎಲ್ಲ ಕಿತ್ಕೋತಾ ಇದ್ದೀವಿ, ನಿಧಾನಕ್ಕೆ ಆ ಭೂಮಿತಾಯಿನ ಹಿಂಡ್ತಾ ಇದ್ದೀವಿ. ಈ ಹಿಂಡತನದಿಂದ ಏನಾಗುತ್ತೆ, ಭೂಮಿತಾಯಿ ಜೀವ ಅನ್ನೋದನ್ನ ಕಳ್ಕೊಂಡ್ಬಿಡ್ತಾಳೆ. ಭೂಮಿತಾಯಿಗೆ ಜೀವ ಇಲ್ಲ ಅಂದ್ರೆ ನಾವಿದ್ದು ಏನ್ ಮಾಡಬೇಕಾಗುತ್ತೆ, ನಾವೆಲ್ಲ ಬದುಕಿರ್ತೀವಿ ಹೇಳಿ. ಆದಷ್ಟು ಬೇಗ ನಿಮ್ಮ ತಿಳುವಳಿಕೆಗಳನ್ನ, ನಿಮ್ಮ ಗಮನಗಳನ್ನ, ಆದಷ್ಟು ಬೇಗ ನಿಮ್ಮ ಪ್ರೀತಿ ವಿಶ್ವಾಸಗಳನ್ನ ಭೂಮಿತಾಯಿ ಈ ಮಣ್ಣಿನ ಮೇಲೆ ಹಾಕಿ, ಈ ಮಣ್ಣಿನ ಮೇಲೆ ಆ ಪ್ರೀತಿನ ಒಲವನ್ನ ತೋರಿಸಿ, ಈ ಮಣ್ಣಲ್ಲಿ ಏನೇನು ಬೆಳಿಬಹುದು, ಎಷ್ಟು ಮಟ್ಟಿಗೆ ನಾವು ಕಲ್ಟಿವೇಷನ್ ಆಗಿ ಇಟ್ಕೋಬಹುದು, ಮುಂದಿನ ಪೀಳಿಗೆಗೆ ಹೇಗೆ ನೋಡ್ಕೋಬಹುದು ಅನ್ನೋ ಸ್ವಲ್ಪ ಕಾಳಜಿನ, ಸ್ವಲ್ಪ ಮನಸ್ಸಿನಿಂದ ಪ್ರೀತಿಯಿಂದ ಆಲೋಚನೆ ಮಾಡಿ ಈ ವಿಷಯದಲ್ಲಿ ಗಮನ ಹರಿಸಿ ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೊತಾ ಇದ್ದೀನಿ. ಭೂಮಿತಾಯಿ ಇದ್ರೇ ಭೂಮಿ ಒಳಗಿರೋ ನಾವು ಮನುಷ್ಯರು ಬದುಕಕ್ಕೆ ಸಾಧ್ಯ, ಎಲ್ರಿಗೂ ಇರಕ್ಕೆ ಸಾಧ್ಯ. ಅವಳಿಗೆ ಗೌರವಿಸ್ಬೇಕು. ಎರಡು ತಾಯಂದ್ರು ನಮಗೆ, ಒಂದು ಹೆತ್ತವಳು, ಇನ್ನೊಂದು ಭೂಮಿ ತಾಯಿ ಮೇಲೆ ಜಾಗ ಕೊಟ್ಟವಳು. ಈ ಭೂಮಿ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನಾವು ಬಹಳ ಬಹಳ ಹುಷಾರಾಗಿರ್ಬೇಕು. ದಯವಿಟ್ಟು ನಿಮ್ಮ ಗಮನನ ಭೂಮಿ ತಾಯಿ ಮೇಲೆ ಹಾಕಿ ನಮ್ಮ ಮಣ್ಣನ್ನು ನೋಡ್ಕೋಣ, ಚೆನ್ನಾಗಿ ಬದುಕೋಣ, ಮುಂದೆ ಪೀಳಿಗೆಗೂ ಒಳ್ಳೆದಾಗಲಿ, ಎಲ್ರಿಗೂ ಒಳ್ಳೆದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರ್. ಗುಡ್ ವಿಶಸ್. ಟೇಕ್ ಕೇರ್.